ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆಯ ಅಧ್ಯಕ್ಷರಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಲ್ಲಿ ಪ್ರವೀಣ್ ಹೆಟ್ಟಾರೆ ಅವ್ರದ್ದು ಕೊಲೆಯಾಗಿತ್ತು. ಆ ಕೊಲೆಯಾದಂಥ ಕುಟುಂಬದವ್ರನ್ನು ಭೇಟಿ ಮಾಡಬೇಕು ಅಂತಂದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿಕ್ಕೆ ಪ್ರಯತ್ನಿಸಿದರು. ನಿನ್ನೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು, ಹಂಗಾಗಿ ನಾವು ಒಂದು ಪ್ರಾಹಿಬಿಟ್ರಿ ಆರ್ಡರ್ನ ಮಾಡಿದ್ದೆವು. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಡಿ ಸಿ ಅವರು ಮತ್ತು ಮಂಗಳೂರು ಸಿಟಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಕಚೇರಿಯಿಂದ ಅದು ಆದೇಶ ಆಗಿತ್ತು. ಅವರು ಉಡುಪಿಗೆ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಅಂತ ಗೊತ್ತಾದಮೇಲೆ ಉಡುಪಿ ಜಿಲ್ಲಾ ಪೊಲೀಸ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವರು ನಮ್ಮ ಬಾರ್ಡರ್ಗೆ ಬಂದ ತಕ್ಷಣ ಯಜಮಾಡಿ ಚೆಕ್ ಪೋಸ್ಟಲ್ಲಿ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡ್ಮೇಲೆ ಅದು ಪ್ರಾಹಿಬಿಟ್ರಿ ಆರ್ಡರ್ ನಾವು ವಯಲೇಟ್ ಮಾಡಿದ್ದೀವಿ, ಏನು ಅದನ್ನು ಮಾಡಿ ಅವ್ರನ್ನ ಮತ್ತೆ ವಾಪಸ್ ಕಳಿಸ್ತಾರೆ. ಇದು ಆರ್ಡರ್ ನಮ್ಮ ಕಚೇರಿಯಿಂದ ಅದು ಆದೇಶ ಆಗಿತ್ತು. ಅವರು ಉಡುಪಿಗೆ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಅಂತ ಗೊತ್ತಾದಮೇಲೆ ಉಡುಪಿ ಜಿಲ್ಲಾ ಪೊಲೀಸ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವ್ರು ನಮ್ಮ ಬಾರ್ಡರ್ಗೆ ಬಂದ ತಕ್ಷಣ ಯಜಮಾಡಿ ಚೆಕ್ ಮಾಡಿದ್ದೀವಿ. ಅವ್ರು ವಶಕ್ಕೆ ವಶಕ್ಕೆ ತೊಗೊಂಡ್ಮೇಲೆ ಈಗ ಸರ್ ವಶಕ್ಕೆ ಮಾತ್ರ ತಗೊಂಡು ಬಂಧನ ಏನಾದರೂ ಅಲ್ಲ ನೋಡಿ, ಪ್ರಾಹಿಬಿಟ್ರಿ ಆರ್ಡರ್ ಇದ್ದಾಗ ಅದಕ್ಕೆ ನೆಕ್ಸ್ಟ್ ವಾಟ್ ಇಫ್ ಸಂಬಡಿ ವೈಲೇಷನ್ ಆ್ಯಕ್ಟ್ ಅಂತ ಪ್ರೊಸೀಜರ್ 188 ಯಾವುದೇ ಒಂದು ಜಿಲ್ಲಾಡಳಿತ ಆಗಲಿ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಮಾಡಿದ ಆದೇಶ ಉಲ್ಲಂಘನೆ ಮಾಡಿದರೆ ಅದೊಂದು ಪ್ರಾವಿಷನ್ ಇದೆ, ಆ ಪ್ರಾವಿಷನ್ ಕ್ರಮ. ಈಗ ಸೆಕ್ಷನ್ ಉಲ್ಲಂಘನೆ ಮಾಡಿರೋ ಬಗ್ಗೆ ಕೆಲವರನ್ನ ವಶಕ್ಕೆ ತಗೊಂಡಿದ್ದಾರೆ ಅಂತ ಮಾಹಿತಿ. ಸೆಕ್ಷನ್ ಉಲ್ಲಂಘನೆ ಅಂದರೆ ನೋಡಿ, ರಾತ್ರಿ ಏನು ಘಟನೆ ನಡೀತು, ಘಟನೆ ನಡೆದ್ಮೇಲೆ ಭಾಳ ಆತಂಕದ ವಾತಾವರಣ ಮತ್ತು ಭಾಳ ಗೊಂದಲ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಸುಮಾರು ಒಂದು 9:30 ಅಷ್ಟೊತ್ತಿಗೆ ನಾವೆಲ್ಲರೂ ಸೇಫಾಗಿ ಅವ್ರ ಮನೆಗಳಲ್ಲಿ ಇದ್ದೀವಿ ಅಂತ ಆಲೋಚನೆ ಮಾಡಿದ್ವಿ. ಮತ್ತು 1:44 ಜಾರಿಯಲ್ಲಿ ಇಷ್ಟಾಗಿಯೂ ಕೂಡ ಕೆಲವರು ಅನವಶ್ಯಕವಾಗಿ ರಸ್ತೆ ಮೇಲೆ ಓಡಾಡುವಂಥದ್ದು, ಮತ್ತು ಕೆಲವು ಔಟ್ಸ್ಕರ್ಟ್ಸ್ಗಳಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ವಾಟರ್ ಪಾಸ್ ಇಲ್ಲೆಲ್ಲ ಇದ್ದಂಥದ್ದು ಗಮನಕ್ಕೆ ಬಂದಿತ್ತು. ಹಂಗಾಗಿ ಸುಮಾರು 12 ಜನರನ್ನ ನಾವು ವಶಕ್ಕೆ ತೊಗೊಂಡು ಅವ್ರು ಯಾವ ಕಾರಣಕ್ಕೆ ಅನವಶ್ಯಕವಾಗಿತ್ತು ಅನ್ನೋದನ್ನು ನಾವು ವಿಚಾರಣೆ ಮಾಡ್ತೇವೆ. ಅವ್ರದ್ದು ಏನು ಆ್ಯಂಟಿಸಿಡೆಂಟ್ಸು ಮತ್ತು ಬೇರೆ ಕೋರ್ಸ್ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ಏನು ಪಾತ್ರ ಯಾವುದೋ ಒಂದು ಘಟನೆಗೆ ಇಲ್ಲ ಅಂತ. ಸರ್, ಈಗ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮಾಸ್ಕ್ ಇಲ್ಲದೇ ಇದ್ದರು ಅಂತೇಳಿ ಒಂದು ಇದು.